ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಮತ್ತೊಮ್ಮೆ ಸ್ವಾಗತ. ಲಸ್ಸಿ ಇದು ಉತ್ತರ ಭಾರತದ ಒಂದು ಜನಪ್ರಿಯವಾದಂತಹ ಪೇಯ. ಇದು ತಣ್ಣನೆ ಕುಡಿದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಡ್ರೈ ಫ್ರೂಟ್ಸನ್ನು ಉಪಯೋಗಿಸಿ ಲಸ್ಸಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಪಟಾಪಟ್ಟಾಗಿ ಇದನ್ನು ಮಾಡ್ಕೋಬೋದು. ಮೊಸರಿದ್ದಾಗ ಖಂಡಿತವಾಗಲೂ ನೀವು ಇದನ್ನು ಮಾಡ್ಕೊಳ್ಳಿ. ಇಲ್ಲಿ ನಾನು ಸಿಹಿ ಮೊಸರು, ತಾಜಾ ಮೊಸರನ್ನು ತೊಗೋಬೇಕು. ಹುಳಿ ಮೊಸರಾದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಮೊಸರನ್ನು ತೊಗೊಂಡಿದ್ದೀನಿ, ಸಕ್ಕರೆ, ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಬಾದಾಮ್, ಪಿಸ್ತಾ, ಒಣ ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ. ನೀವು ಖರ್ಜೂರ ಬೇಕಾದರೂ ಹಾಕ್ಕೋಬೋದು ಅಥವಾ ಅಂಜೂರ ಬೇಕಾದರೂ ಹಾಕ್ಕೋಬೋದು. ಮತ್ತು ಕೇಸರಿಯ ಹಾಲು, ಕೇಸರಿಯನ್ನು ನಾನು ಸ್ವಲ್ಪ ಬಿಸಿ ಹಾಲಿನಲ್ಲಿ ನೆನೆಸಿಟ್ಟು ಅದನ್ನು ಹಾಕಿ ನುಣ್ಣಗೆ ರುಬ್ಬಬೇಕು. ರುಬ್ಬಿದ್ರೆ ರುಚಿಕರವಾದಂತಹ ತಣ್ಣನೆಯ ಡ್ರೈ ಫ್ರೂಟ್ಸ್ ಲಸ್ಸಿ ರೆಡಿ. ಯಾರಾದರೂ ದಿಢೀರಂತ ಮನೆಗೆ ಬಂದರೆ ಪಟಾಪಟ್ಟಾಗಿ ಇದನ್ನು ಮಾಡಿ ಸರ್ವ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.